రిపబ్లికన్ పార్టీ ఆఫ్ ఇండియా అథవలయ ఈ పక్షద బెళగాం జిల్లా సక్రియ కార్యకర్తల సభ ఇవత్తు నమ్మ కార్పొరేషన్ పక్కదల్లి ఇరతక్కంత ఆర్పి కచేరియలు నడితాదే ఈ సభయ ఆయోజన మాడోదక్కె ఈ దిన ಬೆಳಗಾವಿ ಜಿಲ್ಲಾ ಎಲ್ಲ ಸಕ್ರಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಬಂದಿದ್ದಾರೆ ಅಬ್ಸರ್ವರ್ಸ್ ಆಗಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ಹಾಗೇನೇ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರ್ತಕ್ಕಂತ ಜಿಸಿ ವೆಂಕಟರಮಣಪ್ಪ ಎಂ ಮುನರಾಜು ಈ ಮೂರು ಜನ ಅಬ್ಸರ್ವರ್ಸ್ ಆಗಿ ಬಂದು ಇವತ್ತು ಸಕ್ರಿಯ ಸದಸ್ಯರ ಆಯ್ಕೆಯ ಒಂದು ಸಭೆಯಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಿ ಚುನಾವಣಾಧಿಕಾರಿ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ ಈ ಸಭೆ ಇವತ್ತು ಬಹಳ ಮುಖ್ಯವಾಗಿರತಕ್ಕಂಥ ಸಭೆ ಬೆಳಗಾವಿ ಜಿಲ್ಲೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟೋದಕ್ಕೆ ಸಕ್ರಿಯ ಸದಸ್ಯರ ಒಂದು ಅವಶ್ಯಕತೆ ಬಹಳ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈ ಸಭೆ ನಡೀತದೆ ಅದಾದ ನಂತರ ಮೂರನೇ ತಾರೀಕು ಅಕ್ಟೋಬರ್ 3 ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನಾಚರಣೆ ಅದು 1956 ಅಕ್ಟೋಬರ್ ಮೂರನೇ ತಾರೀಕು ನಾಗ್ಪುರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಖುದ್ದು ಅದರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ಸಂಸ್ಥಾಪನೆ ಮಾಡಿದಂಥ ದಿನ ಬೆಂಗಳೂರಿನ ಟೌನ್ ಹಾಲಲ್ಲಿ 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಸಂಸ್ಥಾಪನಾ ದಿನಾಚರಣೆ ಮತ್ತು ಒಂದು ಅಭಿನಂದನಾ ಸಮಾರಂಭ ಏರ್ಪಡಿಸಿದೆ ಬೆಳಗಾವಿ ಜಿಲ್ಲೆಯ ಎಲ್ಲ ಸಕ್ರಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಇಲ್ಲಿ ಪದಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಸಮಿತಿ ಕಳೆದ 25 ವರ್ಷಗಳಿಂದ ಇಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದೆ ಆ ಸಮಿತಿ ಇವತ್ತಿಗೆ ವಿಸರ್ಜನೆ ಆಗುತ್ತೆ ಹೊಸ ಸಮಿತಿನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಚಾಲನೆ ಕೊಡ್ತೀವಿ ಯಾರ್ಯಾರು ಮುಂದಿನ ಜಿಲ್ಲಾ ಪದಾಧಿಕಾರಿಗಳಾಗಬೇಕು ಅಂತಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಸಕ್ರಿಯ ಸದಸ್ಯರಾಗಿ ಸಮಿತಿಯಲ್ಲಿ ಆಯ್ಕೆ ಆಗ್ತಾರೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಮೂಲಕ ಆಯ್ಕೆ ಆದಂಥವರು ಮುಂದಿನ ದಿನದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆಯ ಏನು ಪದಾಧಿಕಾರಿಗಳು ಕಾರ್ಯಕಾರಿಣಿ ಸಮಿತಿ ರಚನೆ ಆಗೋದಕ್ಕೆ ಅವಕಾಶ ಆಗುತ್ತೆ ಇವತ್ತಿನ ಭಾಳ ಸ್ಪಷ್ಟ ಉದ್ದೇಶ ಹೊಸ ಸಮಿತಿನ ಆಯ್ಕೆ ಮಾಡ್ತಕ್ಕಂಥ ದಿನ ಡಾಕ್ಟರ್ ಎಂ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಮತ್ತು ಇವತ್ತಿನ ಚುನಾವಣೆಯ ಅಬ್ಸರ್ವರ್